ರಾತ್ರೋರಾತ್ರಿ ಗೋಕಾಕ್ ನಗರದಲ್ಲಿ ಮತ್ತೆ ಮಳೆ ಬರುತ್ತಾನೆ. ಹೌದು, ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿ ಉದ್ಯಮಿ ಸಂತೋಷ್ ಜಾರಕಿಹೊಳಿ ಡ್ರೈವರ್ ಮನೆಗೆ ಕನ್ನ ಹಾಕಿದ ಕದಿವರ್. ಮನೆಯಲ್ಲಿದ್ದ 1 ತೊಲೆ ಬಂಗಾರ ಮತ್ತು 35,000 ರೂಪಾಯಿ ದೋಚಿದ್ದಾರೆ. ಗೋಕಾಕ್ ನಗರದ PWD ಕಾಲೋನಿಯಲ್ಲಿ ಘಟನೆ ನಡೆದಿದೆ. ಉತ್ತಮ್ ಲೋಹಾರ್ ಎಂಬುವರ ಮನೆಗೆ ಕನ್ನ ಹಾಕಿದ ಕದಿವರ್. ಸ್ಥಳಕ್ಕೆ ಗೋಕಾಕ್ ಶಹರ ಪೊಲೀಸ್ ಠಾಣೆಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗೋಕಾಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ.